ಕನಕಪುರ ಹೆಬ್ಬಂಡೆ ಹೆಸರಿನಲ್ಲಿ ಬರೋಬ್ಬರಿ 45 ಕಂಪನಿಗಳಿದೆ. ಆಪ್ತರ ಮೂಲಕ ಕೋಟಿ ಕೋಟಿ ಹಣವನ್ನ ಆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪ್ರಜಾ ಟಿವಿಯಲ್ಲಿ ಕಂಪನಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. 45 ಕಂಪನಿಗಳ ವ್ಯವಹಾರದ ಬಗ್ಗೆ ಇಡಿಯಿಂದ ತನಿಖೆ ನಡೀತಾ ಇದೆ. ಇಡಿ ಅಧಿಕಾರಿಗಳ ಉನ್ನತ ಒಂದು ಮಾಹಿತಿ ಪ್ರಕಾರ 45 ಕಂಪನಿಗಳಲ್ಲಿ ಇದೀಗ ಶೇರ್ ಇದ್ದಾರೆ, ಅಂದರೆ ಪ್ರಮುಖವಾಗಿ ಹೂಡಿಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮಗಳಿಗೂ ಕಂಪನಿಗಳ ಕುರಿತು ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ಗೈತಾ ಇದ್ದಾರೆ. ಜೊತೆಗೆ ಹೋಟೆಲ್, ಆಭರಣ, ಸಾಫ್ಟ್ವೇರ್ ಕಂಪನಿಗಳು, ಕನ್ಸ್ಟ್ರಕ್ಷನ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಡಿ ಕೆ ಶಿವಕುಮಾರ್ ಕೋಟ್ಯಾನುಕೋಟಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಪ್ರಮುಖವಾಗಿ ಕೇವಲ ಈ ದೆಹಲಿಯ ಫ್ಲಾಟ್ನಲ್ಲಿ ಸಿಕ್ಕಂತಹ ಹಣದ ಮೂಲವನ್ನು ಪತ್ತೆ ಮಾಡ್ತಿದ್ದ ಅಧಿಕಾರಿಗಳು ಯಾವ್ಯಾವ ಕಂಪನಿಗಳಲ್ಲಿ ಎಷ್ಟೆಷ್ಟು ಹೂಡಿಕೆ ಮಾಡಿದ್ದಾರೆ, ಅದರ ಆದಾಯದ ಮೂಲ ಏನು, ದಾಖಲೆ ಏನು, ಯಾರ ಮೂಲಕ ತಾವು ಹೂಡಿಕೆ ಮಾಡಿದ್ರಿ, ಎಲ್ಲವನ್ನು ಕೂಡ ಡ್ರಿಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಹಾಗಾದರೆ ಆ 45 ಕಂಪನಿಗಳು ಯಾವ್ಯಾವುದು ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಬನಶಂಕರಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್, ಜಮ್ ಸೂಪರ್ ಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಆದರೆ ಐಶ್ವರ್ಯ ಬಂಕರ್ಸ್ ಪ್ರೈವೇಟ್ ಲಿಮಿಟೆಡ್ ತಮ್ಮ ಮಗಳ ಹೆಸರಿನ ಮೇಲೂ ಕೂಡ ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಅವರು ಶೇರ್ ಹೊಂದಿದ್ದಾರೆ. ಇನ್ನು ಹೆನ್ರಾಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆದರೆ ಮೈಸೂರು ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ವಿಕ್ರಾಸ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಆಭರಣ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್, ಕ್ವಾಲಿಟಿ ಬಿಸ್ಕೆಟ್ಸ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ಅವ್ಯಕ್ತ ಹೌಸಿಂಗ್ ಮತ್ತು ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಆದರೆ, ಇನ್ನು ಮಾಯತ್ ರೋಲರ್ ಫ್ಲೋರ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ನು ವಾಗ್ದೇವಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ಡಾಲರ್ಸ್ ಕನ್ಸ್ಟ್ರಕ್ಷನ್ ಹಾಗೆ ಇಂಜಿನಿಯರ್ ಪ್ರೈವೇಟ್ ಲಿಮಿಟೆಡ್, ಅಂದರೆ ಕೆಲವೊಂದಿಷ್ಟು ಹೋಟೆಲ್ಗಳು ರೆಸಾರ್ಟ್ಗಳನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ಸಾಫ್ಟ್ವೇರ್ ಕಂಪನಿಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೂಡಿಕೆಯನ್ನು ಮಾಡಿದ್ದಾರೆ. ಇನ್ನು ಕ್ಲಾಸಿಕ್ ಶೆಲ್ಟರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್, ಕ್ಲಾಸಿಕ್ ಫೆದರ್ ಲೈಟ್ ವಾಟರ್ ಹಾಗೆ ಫ್ರಂಟ್ ಡೆವಲಪರ್ಸ್ ಲಿಮಿಟೆಡ್, ಇನ್ನು ಪ್ರಿಸಾಕ್ ಹೌಸಿಂಗ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್. ಕೆಲವೊಂದಿಷ್ಟು ಈ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಕನ್ಸ್ಟ್ರಕ್ಷನ್ಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕೋಟ್ಯಾನುಕೋಟಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ತಮ್ಮ ಆಪ್ತರ ಮೂಲಕ. ಇನ್ನು ಜಿ ಎಚ್ ಜಿ ಎನ್ ಬಯೋಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಸಹ್ಯಾದ್ರಿ ಶುಗರ್ ಮತ್ತು ಡಿಸ್ಟಿಲರೀಸ್ ಪ್ರೈವೇಟ್ ಲಿಮಿಟೆಡ್, ಹಾಗೆ ಪವರ್ ಶುಗರ್ಸ್ ಮತ್ತು ಡಿಸ್ಟಿಲರೀಸ್ ಪ್ರೈವೇಟ್ ಲಿಮಿಟೆಡ್, ಇನ್ನು ಅಥರ್ವಸ್ ಟ್ರೇಡ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ರಿದ್ದಿ ಸಾಫ್ಟ್ವೇರ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್, ಹೊಯ್ಸಳ ಸ್ಪಿರಿಟ್ ಪ್ರೈವೇಟ್ ಲಿಮಿಟೆಡ್ ಆದರೆ ಜಿಯೋಸ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್. ಇನ್ನು ಕೆಲವೊಂದಿಷ್ಟು ಆಭರಣ ಮಳಿಗೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೂಡಿಕೆ ಮಾಡಿದ್ದಾರೆ. ಆಭರಣ ಮೀಡಿಯಾ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಆದರೆ, ಇನ್ನು ಫರ್ಟೈಲ್ ಕ್ರೆಸೆಂಟ್ ಇಂಜಿನಿಯರ್ಸ್ ಹಾಗೆ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್, ಇನ್ನು ಮಲ್ನಾಡು ಹೋಟೆಲ್ಸ್ ಹಾಗೆ ರೆಸಾರ್ಟ್, ನಾವಾಗಲೇ ಹೇಳಿದಾಗ ಕೆಲವೊಂದಿಷ್ಟು ಹೋಟೆಲ್ ಹಾಗೆ ರೆಸಾರ್ಟ್ಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮದೇ ಆದಂತಹ ಒಂದು ಷೇರನ್ನು ಹೊಂದಿದ್ದಾರೆ. ಹಾಸನ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ನು ಸಿ ಪಿ ಎಸ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ಎಸ್ ಪಿ ಸಿ ಎಸ್ ಟ್ರೇಡರ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ನು ಅವ್ಯಕ್ತ ಇನ್ಫೋ ವೆಂಚರ್ ಪ್ರೈವೇಟ್ ಲಿಮಿಟೆಡ್, ಡಾಲರ್ ಸಿಟಿ ಪ್ರೈವೇಟ್ ಲಿಮಿಟೆಡ್, ಮಾನ್ಯ ಬಯೋ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್, ಮಾನ್ಯ ಸಾಫ್ಟ್ವೇರ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಇನ್ನು ಡಿ ಬಿ ಸಿ ಇಂಪ್ಯಾಕ್ಟ್ ಪ್ರೈವೇಟ್ ಲಿಮಿಟೆಡ್, ಇನ್ನು ಬೇಸ್ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಆದರೆ ಅವ್ಯಕ್ತ ಗೋಲ್ಡ್ ಸ್ಟೋರ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ನು ಪ್ರಿಸಾಕ್ಸ್ ಏವಿಯೇಷನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಇನ್ನು ಮಲ್ನಾಡ್ ಇನ್ಫೋಟೆಕ್ ಬಯೋಸೆಕ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ವಿ ಎನ್ ಪಿ ಬಯೋಲಾಜಿಕಲ್ ಪ್ರೈವೇಟ್ ಲಿಮಿಟೆಡ್, ವೆಲ್ವರ್ತ್ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ಲೋಹಾ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್, ಕರ್ನಾಟಕ ಮೆಗಾ ಫುಡ್ ಪಾರ್ಕ್ಸ್ ಪ್ರೈವೇಟ್ ಲಿಮಿಟೆಡ್, ಜೊತೆಗೆ ಪ್ರಿಸಾಕ್ಸ್ ಲಾಜಿಸ್ಟಿಕ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್. ಕೊನೆಯದಾಗಿ 45ನೇ ಕಂಪನಿ ಅಂತ ಹೇಳಿದ್ರೆ ನಾಗತೀರ್ಥ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಟೋಟಲಿ 45 ಕಂಪನಿಗಳಲ್ಲಿ ತಮ್ಮ ಆಪ್ತರ ಮೂಲಕ ಕೋಟ್ಯಾನುಕೋಟಿ ಹಣವನ್ನು ಡಿ ಕೆ ಶಿವಕುಮಾರ್ ಅವರು ಹೂಡಿಕೆ ಮಾಡಿದ್ದಾರೆ. ಅಂದರೆ 20 ಬ್ಯಾಂಕ್ಗಳ ಮೂಲಕ 317 ಅಕೌಂಟ್ ಖಾತೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಕೋಟ್ಯಾನುಕೋಟಿ ಟ್ರಾನ್ಸಾಕ್ಷನ್ ಕೂಡ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇಡಿ ಅಧಿಕಾರಿಗಳು ಮೊನ್ನೆ ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೊತೆಗೆ ಅವರ ಮಗಳು ಐಶ್ವರ್ಯ ಹೆಸರಿನಲ್ಲಿ ಕೂಡ 108 ಕೋಟಿ ಆಸ್ತಿ ಕೂಡ ಇದೆ. ಹಾಗೆ ಅವರ ಒಡೆತನದ ಕಂಪನಿಗಳೇನಿದೆ, ಅದರ ಆದಾಯ ಏನು, ಎಷ್ಟು ಆದಾಯ ಬರ್ತಿದೆ ಎನ್ನುವಂಥದ್ದು ಕೂಡ ಹೇಳಿದ್ದಾರೆ. ಕನಕಪುರದ ಹೆಬ್ಬಂಡೆ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು 45 ಕಂಪನಿಗಳ ಮೂಲಕ, ಅದು ಆಪ್ತರ ಮೂಲಕ ಕೋಟಿ ಕೋಟಿ ಹಣವನ್ನು ಹೂಡಿಕೆ ಮಾಡಿರುವಂತಹ ಒಂದು ಸಂಪೂರ್ಣವಾದಂತಹ ಮಾಹಿತಿ ಇದು ಪ್ರಜಾ ಟಿವಿಗೆ. ಆ ಕಂಪನಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ, ಜೊತೆಗೆ ಅವ್ರ ಹೆಸರು ಕೂಡ ಪತ್ತೆಯಾಗಿದೆ. ಅಂದರೆ ಹೂಡಿಕೆ ಬಗ್ಗೆ ಡಿ ಕೆ ಶಿ ಆಪ್ತರಿಗೆ ಇಡಿಯಿಂದ ಕೂಡ ಡ್ರಿಲ್ ಶುರುವಾಗಿದೆ. ಕೇವಲ ಡಿ ಕೆ ಶಿ ಅವ್ರಿಗಷ್ಟೇ ಅಲ್ಲ, ಯಾರ್ಯಾರ ಮೂಲಕ ಹಣವನ್ನು
ಅವರು ಹೂಡಿಕೆ ಮಾಡಿದಾರೋ ಅವರ ಆಪ್ತರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ಇನ್ನು ಮಗಳು ಐಶ್ವರ್ಯ ಅವರಿಗೂ ಕೂಡ, ಡಿ ಕೆ ಶಿವಕುಮಾರ್ ಮಗಳು ಐಶ್ವರ್ಯ ಅವರು ಕೂಡ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆ ಗೆದ್ದಿದ್ದಾರೆ. ಹೋಟೆಲ್ಗಳು, ಕೆಲವೊಂದಿಷ್ಟು ಆಭರಣ ಮಳಿಗೆ, ಹಾಗೆ ಸಾಫ್ಟ್ವೇರ್ ಕಂಪನಿಗಳು, ಈ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಸೇರಿದಂತೆ ಸಾಕಷ್ಟು ಕಂಪನಿಗಳಲ್ಲಿ ಡಿ ಕೆ ಶಿವಕುಮಾರ್ ಕೋಟ್ಯಾನುಕೋಟಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಕೇವಲ ಈ ಅಕ್ರಮ ವರ್ಗಾವಣೆ ಹಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರಣೆಯನ್ನು ಡಿ ಕೆ ಶಿವಕುಮಾರ್ ಎದುರಿಸ್ತಾ ಇಲ್ಲ, ಸುಮಾರು 10 ವರ್ಷಗಳಿಂದ ಇಲ್ಲಿ ತನಕ ಯಾವೆಲ್ಲ ವ್ಯವಹಾರವನ್ನು ಮಾಡ್ಕೊಂಡು ಬಂದಿದ್ದಾರೆ, ಆಗ ಆಸ್ತಿ ಪ್ರಮಾಣ ಎಷ್ಟಿತ್ತು, ಈಗ ಎಷ್ಟಿದೆ, ಸುಮಾರು 800 ಕೋಟಿಗಿಂತ ಹೆಚ್ಚು ಆಸ್ತಿಯನ್ನು ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡಿದ್ವಿ. ಪ್ರಮುಖವಾಗಿ ಅವರು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿಕೊಂಡಿದ್ದರು. ಅಂದರೆ ಆಸ್ತಿ ಹೆಚ್ಚಳವಾಗಲಿಕ್ಕೆ ಕಾರಣ ಏನು, ಯಾವ್ಯಾವ ವ್ಯವಹಾರದಲ್ಲಿ ತಾವು ತೊಡಗಿಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ, ಡಿ ಕೆ ಶಿವಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಮಂಗಳವಾರದವರೆಗೆ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ವಿವಿಧ ಆಯಾಮಗಳಲ್ಲಿ ಇದೀಗ ಅಧಿಕಾರಿಗಳಿಂದ ಡ್ರಿಲ್ ಮುಂದುವರೆದಿದೆ. ಇನ್ನೊಂದು ಕಡೆ ಅನಾರೋಗ್ಯದ ಸಮಸ್ಯೆ ಕೂಡ ಡಿ ಕೆ ಶಿವಕುಮಾರ್ ಕಾಡ್ತಾ ಇದೆ. ಪ್ರಮುಖವಾಗಿ ನಾವು 45 ಕಂಪನಿಗಳ ಹೆಸರು ಕೂಡ ನಿಮಗೆ ಹೇಳಿದ್ವಿ, ಪ್ರಮುಖವಾಗಿ ಯಾವ್ಯಾವ ಕಂಪನಿಗಳಂತೇಳಿ. ಅಂದರೆ ಈ ಹೋಟೆಲ್ ಹಾಗೆ ರೆಸಾರ್ಟ್ಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೂಡಿಕೆ ಮಾಡಿದರೆ, ಅಂದರೆ ತಮ್ಮ ಹೆಸರ ಮೇಲೆ ಮಾಡಿಲ್ಲ, ಅವರು ತಮ್ಮ ತಮ್ಮ ಆಪ್ತರ ಹೆಸರ ಮೇಲೆ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಮುಂದೊಂದು ದಿನ ಈ ರೀತಿಯಾಗಿ ಕಂಟಕ ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಈ ರೀತಿಯಾದಂತಹ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ಜೊತೆಗೆ ಆಭರಣ ಮಳಿಗೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಹೊಂದಿದ್ದಾರೆ. ಜೊತೆಗೆ ಸಾಫ್ಟ್ವೇರ್ ಕಂಪನಿಗಳು, ಹಾಗೆ ಬಯೋಟೆಕ್ನಾಲಜಿ ಕಂಪನಿಗಳು, ಇನ್ನು ಕನ್ಸ್ಟ್ರಕ್ಷನ್, ಈ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೆ. ಅಂದರೆ ಪ್ರಮುಖವಾಗಿ ಕರ್ನಾಟಕ ಮೆಗಾಫುಡ್ಸ್, ಕೆಲವೊಂದಿಷ್ಟು ಶುಗರ್ಸ್, ಈ ಸಕ್ಕರೆ ಕಾರ್ಖಾನೆ, ಕೆಲವೊಂದಿಷ್ಟು ಶೇರ್ ಇದೆ ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಕೇವಲ 45 ಕಂಪನಿಗಳಷ್ಟೇ ಅಲ್ಲ, ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೂಡಿಕೆಯನ್ನು ಮಾಡಿದ್ದಾರೆ. ಹಾಗಾದರೆ ಆದಾಯದ ಮೂಲ ಯಾವುದು ಅನ್ನೋದು ಕೆದುತ್ತಾ ಹೋದರೆ ಈ ಎಲ್ಲ ಕಂಪನಿಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾಲುದಾರಿಕೆ ಅದು ತಮ್ಮ ಹೆಸರಿನ ಮೇಲೆ ಇಲ್ಲ, ಅದು ತಮ್ಮ ಆಪ್ತರ ಮೂಲಕ ಈ ರೀತಿಯಾಗಿ ಹಣವನ್ನು ಡಿ ಕೆ ಶಿವಕುಮಾರ್ ಅವರು ಗಳಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ. ನೋಡಬೇಕು, ಈಗ ಮಂಗಳವಾರದವರೆಗೆ ಕಸ್ಟಡಿ ವಿಸ್ತರಣೆ ಆಗಿದೆ, ಇಲ್ಲಿಗೆ ಈಗ ಇಡಿ ಅಧಿಕಾರಿಗಳ ಡ್ರಿಲ್ ಮುಗಿಯುತ್ತಾ ಮತ್ತೆ ಕಸ್ಟಡಿ ತೆಗೆದುಕೊಳ್ತಾರಾ, ಅಥವಾ ಇಡಿ ಸಂಕಷ್ಟ ಯಾವಾಗ ಪರಿಹಾರ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ.